ಸಹಜ ಸ್ಥಿತಿಯತ್ತ ಬೆಂಗಳೂರು ಈಗ ಮರಳ್ತಾ ಇದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಒಂದು ಲಭ್ಯವಾಗ್ತಿದೆ. ಸಹಜ ಸ್ಥಿತಿಯತ್ತ ಬೆಂಗಳೂರಿಗ ಮರಳ್ತಾ ಇದೆ. ಬಿಎಂಟಿಸಿ ಆಗಿರಬಹುದು, ಕೆಎಸ್ಆರ್ಟಿಸಿ ಬಸ್ ಸಂಚಾರ ಆರಂಭ ಮಾಡಿದೆ. ಏರ್ಪೋರ್ಟ್ಗೆ ವೋಲ್ವೋ ಬಸ್ ಕೂಡ ಸಂಚಾರ ಶುರುವಾಗಿದೆ. ಯಥಾಸ್ಥಿತಿಗೆ ಈಗ ಬೆಂಗಳೂರು ನಗರ ಸಂಚಾರ ಏನಿತ್ತು ಈ ವ್ಯವಸ್ಥೆ ಈಗ ಯಥಾಸ್ಥಿತಿಗೆ ಮರಳ್ತಾ ಇದೆ. ಬೆಂಗಳೂರಿನಲ್ಲಿ ಖಾಸಗಿ ಬಸ್ ಸಂಚಾರ ಕೂಡ ಆರಂಭವಾಗಿದೆ. ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ರಸ್ತೆಗೆ ಈಗ ಆಟೋ, ಓಲಾ, ಊಬರ್, ಟ್ಯಾಕ್ಸಿ ಎಲ್ಲ ಈಗ ಸಂಚಾರಕ್ಕೆ ಮುಂದಾಗಿವೆ. ಇಡೀ ದಿನ ಬೆಂಗಳೂರಿನಲ್ಲಿ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಬಹುತೇಕ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆ ಹಿನ್ನೆಲೆಯಲ್ಲಿ ಈಗ 4 ಗಂಟೆಯ ಸುಮಾರಿಗೆ ಆಲ್ಮೋಸ್ಟ್ ಎಲ್ಲ ಕಡೆ ಬಸ್ ಸಂಚಾರ ಈಗ ಪ್ರಾರಂಭವಾಗುತ್ತೆ. ಮೆಜೆಸ್ಟಿಕ್ ನಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಮೆಜೆಸ್ಟಿಕ್ ನಲ್ಲಿ ಈಗ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ? ಇಡೀ ದಿನ ಅಲ್ಲಿ ಬಸ್ ಸಂಚಾರ ಇರಲಿಲ್ಲ, ಪ್ರಯಾಣಿಕರು ಪರದಾಡ್ತಿದ್ರು. ಈಗ ಯಾವ ರೀತಿಯಾಗಿ ಪ್ರಯಾಣಿಕರು ಅಲ್ಲಿ ಹೇಳ್ತಿದ್ದಾರೆ, ಹೇಗೆ ನಡೀತಾ ಇದೆ ಬಸ್ ಸಂಚಾರ? ಎಸ್ ನಿಖಿಲ್, ಏನೋ ಇವತ್ತು ಭಾರತ ಬಂದ್ ಕರೆ ನೀಡಿತ್ತು. ಇವತ್ತು ಜೊತೆಗೆ ಬೆಂಗಳೂರು ಕೂಡ ಸ್ತಬ್ಧ ರೀತಿ ವಾತಾವರಣ ತಲುಪಿತ್ತು. ಅಂದ್ರೆ ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಇಲ್ಲಿವರೆಗೂ ಕೂಡ ಬೆಂಗಳೂರಿನಲ್ಲಿ ಒಂದೇ ಒಂದು ಬಸ್ ಸಂಚಾರ ಕೂಡ ಇರಲಿಲ್ಲ. BMTC ಆಗ್ಬೋದು, KSRTC ಆಗ್ಬೋದು, ಓಲಾ, ಊಬರ್, ಆಟೋ ಇನ್ನಿತರ ಯಾವುದೇ ರೀತಿಯೂ ಕೂಡ ಸಾರ್ವಜನಿಕರ ಪ್ರಯಾಣಕ್ಕಾಗಿ ಇರ್ತಕ್ಕಂಥ ಸಾರಿಗೆ ವ್ಯವಸ್ಥೆ ಒಂದು ಕೂಡ ಇರಲಿಲ್ಲ. ಸದ್ಯ ಈಗ ಬೆಂಗಳೂರು ಸಹಜ ಸ್ಥಿತಿಯತ್ತ ತಲುಪಿರುವಂಥದ್ದು. ಈಗಾಗಲೇ BMTC, KSRT ಬಸ್ಗಳು ಸಂಚಾರ ಪ್ರಾರಂಭವಾಗಿದೆ. ಮೆಜೆಸ್ಟಿಕ್ನ BMTC ಬಸ್ ನಿಲ್ದಾಣದಲ್ಲಿ ನೋಡೋದಾದರೆ BMTC ನಾನಾ ಮಾರ್ಗಗಳಿಗೂ ತಲುಪಬೇಕಾದ ಬಸ್ಗಳು ಈಗಾಗಲೇ ಪ್ರಾರಂಭವಾಗಿದೆ. ಮೊದಲು ಏನು ಏರ್ಪೋರ್ಟ್ ಮುಖಾಂತರ ಬಸ್ಗಳನ್ನು ಪ್ರಾರಂಭ ಮಾಡಿದ್ರೆ ಸದ್ಯ ಈಗ ITPL ಆಗ್ಬೋದು, ಚಂದಾಪುರ ಮಾರ್ಗವಾಗಿ ಓಲೋ ಬಸ್ಗಳು ಕಾರ್ಯಾಚರಣೆ ಪ್ರಾರಂಭವಾಗಿದೆ. ಜೊತೆಗೆ ಇನ್ನೊಂದಷ್ಟು ಭಾಗಗಳಿಗೆ ತೆರಳುವಂತಹ ಬಸ್ಗಳು ಕೂಡ ಸಂಚಾರ ಈಗಾಗಲೇ ಪ್ರಾರಂಭ ಆಗಿರುವಂಥದ್ದು. ಇದಕ್ಕಾಗಿ ಪ್ರಯಾಣಿಕರು ಕೂಡ ಈ ಭಾಗದಲ್ಲಿ ನೋಡೋದಾದ್ರೆ ಏನು ಕಾದು ಕುಳಿತಿರುವಂತಹ ವ್ಯವಸ್ಥೆ ಆಗಿ ಅಂದ್ರೆ ಕೇವಲ ಓಲ್ವೋ ಬಸ್ಗಳು ಮಾತ್ರ ಬಂದಿವೆ, ನಾರ್ಮಲ್ ಬಸ್ಗಳು ಕೂಡ ಬಂದಿಲ್ಲ ಅನ್ನೋದು ಕೂಡ ಪ್ರಯಾಣಿಕ ಒಂದಷ್ಟು ಆರೋಪ ಮಾಡ್ತಿರುವಂತ ಅಂದ್ರೆ ಈಗಾಗಲೇ ಬಸ್ ಸಂಚಾರ ಆರಂಭಿದೆ. ಬಸ್ ಘಟಕಗಳಿಂದ ಬಸ್ಗಳು ಬರೋದಕ್ಕೆ ಒಂದಷ್ಟು ತಡವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಜೊತೆಗೆ ಕಾಯ್ತಿರುವಂಥದ್ದು ಜೊತೆಗೆ ಕಂಡಕ್ಟರ್ ಆಗ್ಬೋದು, ಚಾಲಕರಾಗ್ಬೋದು ಪ್ರಯಾಣಿಕರಿಗಾಗಿ ಕಾದು ಕುಳಿತಿರ್ತಕ್ಕಂಥ ದೃಶ್ಯಗಳಲ್ಲಿ ನಾವು ನಿಮಗೆ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅಂದ್ರೆ ಬೆಂಗಳೂರಿನ ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಸರಿಸುಮಾರು 3 ಗಂಟೆಯವರೆಗೂ ಕೂಡ ಒಬ್ಬರು ಕೂಡ ಪ್ರಯಾಣಿಕರಲಿಲ್ಲ. ಒಂದಷ್ಟು ಮಂದಿ ಪ್ರಯಾಣಿಕರಿದ್ರು ಕೂಡ ಆ ಮಂದಿ ಬೆಳಗ್ಗೆಯಿಂದಲೂ ಕೂಡ ಬಸ್ಗಳಿಗೆ ಕಾದುಕೊಳ್ತಿದ್ರು. ಸದ್ಯ ಈಗ ನಿಗಮ BMTC ಆಗ್ಬೋದು, KSRTC ನಿಗಮ ಆಗ್ಬೋದು ಸದ್ಯ ಸೂಚನೆ ನೀಡಿರುವಂಥದ್ದು ಎಲ್ಲ ಘಟಕದ ನಿರ್ದೇಶಕರುಗಳಿಗೆ ಏನು ಮುನ್ಸೂಚನೆ ನೀಡಿದ್ರು. ಸರಿಸುಮಾರು 4 ಗಂಟೆಗೆ ಬಸ್ ಸಂಚಾರವನ್ನು ಆರಂಭಿಸಬೇಕು ಅನ್ನೋದು ಕೂಡ ಮಾತಾಗಿತ್ತು. ಆ ಮಾತಿನಂತೆ ಈಗ ಸದ್ಯ ಎಲ್ಲ ನಿಲ್ದಾಣಗಳಿಗೂ ಕೂಡ ಬೇಕಾಗಿರುವಂಥ ಎಲ್ಲ ನಗರದ ವಿವಿಧ ಭಾಗಗಳಿಗೂ ಕೂಡ ತಲುಪಬೇಕಾದ ಬಸ್ಗಳ ಸಂಚಾರ ಒಂದರಂತೆ ಎಲ್ಲ ಕೂಡ ಪ್ರಾರಂಭವಾಗ್ತಿದೆ. ಜೊತೆಗೆ ಒಂದಷ್ಟು ಭಾಗದಲ್ಲಿ ನೋಡೋದಾದ್ರೂ ಕೂಡ ಈಗಲೂ ಒಂದಷ್ಟು ಪೊಲೀಸ್ ಸೆಕ್ಯೂರಿಟಿ ಕೂಡ ನಿಯೋಜನೆ ಮಾಡಿರುವಂಥದ್ದು. ಅಂದರೆ ಇನ್ನೂ ಕೂಡ ಪ್ರತಿಭಟನೆ ಕಾವು ಒಂದಷ್ಟು ಭಾಗದಲ್ಲಿ ಇರೋದ್ರಿಂದ ಪೊಲೀಸ್ ಸೆಕ್ಯೂರಿಟಿ ಕೂಡ ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳುವುದು ಕೂಡ ಪೊಲೀಸರ ಜವಾಬ್ದಾರಿಯಾಗಿತ್ತು. ಆ ಹಿನ್ನೆಲೆಯಲ್ಲೂ ಕೂಡ ಸದ್ಯ ಇನ್ನೂ BMTC ಬಸ್ ನಿಲ್ದಾಣದಲ್ಲಿ ಪೊಲೀಸರ ನಿಯೋಜನೆ ಕೂಡ ಹಾಗೆ ಇರುವಂಥದ್ದು. ಜೊತೆಗೆ ಪ್ರಯಾಣಿಕರನ್ನ ಮಾತಾಡ್ಸ್ಲಿಕ್ಕೂ ಕೂಡ ಪ್ರಯತ್ನ ಮಾಡ್ತಾನೆ. ಅವರು ಎಷ್ಟೊತ್ತಿಂದ ಕಾದ್ರು, ಅವ್ರು ಯಾವ ಕಡೆ ಹೋಗ್ಬೇಕನ್ನೋದು ಕೂಡ ಕೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಸರ್ ಹೇಳಿ, ನೀವು ಎಲ್ಲಿಗೆ ಹೋಗ್ಬೇಕಾಯ್ತು, ಎಷ್ಟೊತ್ತಿಂದ ಕಾಯ್ತಿದ್ದೀರಾ ಅಂತ? 4 ಗಂಟೆ ಜಿಗಣಿ. ಅಂದ್ರೆ ಈಗ ಬಸ್ ಪ್ರಾರಂಭ ಆಗಿದೆ, ನಿಮ್ಮ ಮಾರ್ಗಕ್ಕೆ ಬಸ್ ಇನ್ನು ಬಂದಿಲ್ವಾ ಅಂತ? ಇನ್ನೂ ಬಂದಿಲ್ಲ ಸರ್. ಅದಕ್ಕೆ ಕಾಯಕತ್ತೀವಿ ಸರ್. ನೀವು ಎಲ್ಲಿಂದ ಬಂದಿದ್ದು? ನಾವು ಬಳ್ಳಾರಿಂದ ಬಂದೆ ಸರ್. ಬೆಳಗ್ಗೆ ಎಷ್ಟೊತ್ತಿಗೆ ಬಂದ್ರಿ ನೀವು? ಬೆಳಗ್ಗೆ 4 ಗಂಟೆಗೆ ಬಂದೆ ಸರ್. ಸದ್ಯ BMTC ಬಸ್ ಸಂಚಾರ ಪ್ರಾರಂಭ ಆಗಿದೆ, ಬೆಳಗ್ಗೆಯಿಂದಲೂ ಕೂಡ ಬಂದಿತ್ತು, ಬಂದ್ ಸಂಬಂಧಪಟ್ಟ ಏನ್ ಹೇಳ್ತೀರಾ, ನಿಮ್ಗೆ ಏನೆಲ್ಲ ಸಮಸ್ಯೆ ಆಯ್ತು?
ಪ್ರಯಾಣಿಕರು ಕೆಲವು ಪ್ರಯಾಣಿಕರು ಮಾತಾಡಿದ ಜೊತೆಗೆ ಇನ್ನೊಬ್ಬರು ಪ್ರಯಾಣಿಕರನ್ನು ಮಾತಾಡ್ಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅವರು ಕೂಡ ಹಿರಿಯರಾಗಿದ್ದಾರೆ, ಬೆಳಗ್ಗೆ ಎಷ್ಟೊತ್ತಿಗೆ ಬಂದರು ಅಂತ ಕೂಡ ಕೇಳ್ತೇನೆ ಸರ್. ನೀವು ಬಂದಿದ್ದೀರಾ ಇಲ್ಲಿಗೆ, ಯಾವ ಕಡೆ ಹೋಗ್ಬೇಕು ನೀವು? ನಾವು ಹೊಸರೋಡಿಗೆ ಹೋಗ್ಬೇಕು. ಹೊಸರೋಡಿಗೆ ಹೋಗ್ಬೇಕು. ಇಲ್ಲಿಂದ ಬಂದ್ರಿ? ನಾವು ನಾಗನಟ್ಟಿಯಿಂದ ಬಂದ್ವಿ, ಚಳ್ಕೆರೆ ಕೂಡ್ಲಿಗೆ ತಾಲೂಕು. ಓಲ್ವೇ ಬಸ್ಗಳು ಮಾತ್ರ ಬಂದವೆ, ನೀವು ಹೋಗೋ ಬಸ್ಗಳು, ನಾರ್ಮಲ್ ಬಸ್ಗಳು ಇನ್ನೂ ಬಂದಿಲ್ಲಲ್ಲ? ಬಂದಿಲ್ಲ. ಹೋಗ್ಬೇಕು ಮತ್ತೆ. ಕೇಳಿದ್ರೆ ಯಾರನ್ನಾದ್ರು ಏನ್ ಕೇಳಿದ್ವಿ, ಬರ್ತಾವಂತಂದ್ರೆ 5 ಗಂಟೆ ಹೊರಟಿ ಬರ್ತಾವಂತ. ನೀವೆಲ್ಲ ಯಾರೆಲ್ಲ ಇದ್ದೀರಾ? ನಾನು ಒಬ್ನೇ ಬಂದಿರೋದು. ಇವತ್ ಬಂದಿತ್ತಂತ ಗೊತ್ತಿತ್ತ ನಿಮ್ಗೆ? ನಮ್ಗೆ ಒಂದ್ ಕಾರ್ ಬಂತು, ಕಾರ್ನೇ ಬಂದ್ವಿ ಹೇಳಿ. ಅಂದ್ರೆ ಹಿರಿಯರಿಗೆ ಒಂದಷ್ಟು ಕೆಲ ಕಾರ್ಗಳೆಲ್ಲ ಸೇವೆ ಮಾಡ್ತಿದ್ರೆ ವಯಸ್ಸಾದವರಿಗೆ ಅಂದ್ಬಿಟ್ಟು ಆ ಕಾರ್ನಲ್ಲಿ ಬಂದಿದ್ದ ಹೇಗೆ? ಹೆಂಗ ನಮ್ಮೂರ್ಲಿಂದ ಬಂತು, ಅದ್ರಾಗ ಬಂದ್ವಿ. ಇದು ನಿಖಿಲ್ ಪ್ರಯಾಣಿಕರ ಮಾತಾಗಿರುವಂತದ್ದು. ಕೆಲವು ಬಸ್ಗಳು ಈಗಾಗಲೇ ಸಂಚಾರ ಮಾಡಿದೆ, ಒಂದಷ್ಟು ಭಾಗಗಳಿರುವಂತ ಬಸ್ಗಳು ಬರುವ ಸೂಚನೆ ಇದೆ. ಆ ಬಸ್ಗಳಿಗೆ ಕಾದು ಕುಳಿತಿರುವಂತಹ ಪ್ರಯಾಣಿಕರ ಮಾತಾಗಿರುವಂತದ್ದು ನಿಖಿಲ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.